ಅಪ್ಪ ಹೆಣ್ಣು ತಾಯಿ ಸ್ವರೂಪ ದೇವರ ಸ್ವರೂಪ ಅಂತಾರೆ ಆದ್ರೆ ಅದೇ ಹೆಣ್ಣು ಮಕ್ಕಳನ್ನ ಕೊಲ್ಲೋ ಮನಸ್ಥಿತಿ ಇದೆ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಇವರಿನ್ನೂ ಆ ವೃಂದ ವಿಷಯನ ಯೋಚಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹೇಗಾದರೂ ಮಾಡಿ ಇವ್ರ ಮೂಡ್ನ ಡೈವರ್ಟ್ ಆಗೋ ಹಾಗೆ ಮಾಡಬೇಕು ಇಲ್ಲಾಂದ್ರೆ ರಾತ್ರಿ ಎಲ್ಲ ಕೊರಕ್ತಾ ಇರ್ತಾರೆ ಕಾವೇರಿ ಅವರ ನೀವಿನ್ನೂ ಮಲಗಿಲ್ವಾ ಏನು ಮಾಡ್ತಿದ್ದೀರಾ ಓ ಡೈರಿ ಬರಿತಾ ಇದ್ದೀರಾ ಹೌದು ಸರ್ ನನಗೆ ಇದೊಂದು ಅಭ್ಯಾಸ ತುಂಬ ಖುಷಿಯಾಗಿದ್ದಾಗ ತುಂಬ ಬೇಜಾರಲ್ಲಿದ್ದಾಗ ಈ ಥರ ಬರೆಯೋದ್ರಿಂದ ಮನಸ್ಸಿನ ಭಾರ ಕಡಿಮೆ ಆದಂಗೆ ಆಗುತ್ತೆ ಇಂಟ್ರೆಸ್ಟಿಂಗ್ ಏನು ಬರೀತೀರಾ ಅದರಲ್ಲಿ ಸುಮ್ಮನೆ ಹಾಗೆ ಏನು ತೋಚುತ್ತೋ ಅದು ಬರೆಯೋದು ಇಲ್ಲಿ ಕೊಡಿ ನಾನು ನೋಡ್ತೀನಿ ಸರ್ ಹಾಗೆಲ್ಲ ಮತ್ತೊಬ್ಬರು ದಿನಚರಿ ಓದಬಾರ್ದು ನೀವು ಮತ್ತೊಬ್ಬರ ನೀವು ನನ್ನಲ್ಲೊಬ್ರು ಓದ್ಬೋದು ಸರ್ ಇದೆಲ್ಲ ಖಾಸಗಿ ವಿಷಯ ಈ ಥರ ನೀವು ಓದೋದ್ರಿಂದ ನನಗೆ ತುಂಬ ಮುಜುಗರ ಆಗುತ್ತೆ ಯಾವಾಗಲೂ ಆಗಿನ ಮನಸ್ಥಿತಿಲಿ ಏನೇನೋ ಬರ್ತಿರ್ತೀನಿ ಅದನ್ನ ಹೇಗೆ ಓದಿದ್ರೆ ಏನು ಸರಿ ಇರುತ್ತೆ ಇಲ್ಲ ಹೆಂಡತಿ ನನಗೆ ಇದರಲ್ಲಿ ಏನಿದೆ ಅಂತ ಫುಲ್ಲು ಕ್ಯೂರಿಯಾಸಿಟಿ ಆಗ್ತಾ ಇದೆ ಪ್ಲೀಸ್ ಕೊಡಿ ಅಯ್ಯೋ ಸರ್ ಏನು ಸರ್ ನೀವು ಹೀಗೆ ಅಟ ಮಾಡ್ತಿದ್ದೀರಾ ಬಿಡಿ ಇಲ್ಲ ಪ್ಲೀಸ್ ಸರ್ ಒಂದ್ಸಲ ನೋಡ್ತೀನಿ ಇಲ್ಲ ಇಲ್ಲ ಕೈ ಬಿಡಿ ನೀವು ಅಲ್ಲ ಅಲ್ಲ ಹೆಂಡತಿ ಒಂದ್ಸಲ ಓದ್ತೀನಿ ಕಾವೇರಿ ಅವರೇ ಇದರಲ್ಲಿ ಏನಿದೆ ಅಂತ ನಾನು ನೋಡಿದ್ರೆ ನಿಮಗೆ ಮುಜುಗರ ಆಗತ್ತೆ ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಬೇಜಾರಾಗತ್ತೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಏನದು ಒಂದು ಕೆಲಸ ಮಾಡ್ತೀನಿ ನಾನೇ ಒಂದು ಪೇಜ್ನ ಟರ್ನ್ ಮಾಡ್ತೀನಿ ಅದನ್ನು ನೀವು ಓದಬೇಕು ಅಶೋ ಅದು ಹೇಗಾಗುತ್ತೆ ಯಾವುದೋದು ಹಾಳೆ ಬಂದರೆ ಸೊ ವಾಟ್ ನೀವೇನೇ ಬರೆದಿದ್ರು ನಾನೇನು ಅಂದ್ಕೊಳ್ಳಲ್ಲ ಸರಿನಾ ಸರ್ ದಯವಿಟ್ಟು ಬೇಡ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲಿ ಕೊಡಿ ಸರ್ ಬೇಡ ಅಂತ ಹೇಳ್ತಿದ್ದೀನಿ ತಾನೆ ಕಾವೇರಿ ಅವರೇ ಏನೂ ಆಗಲ್ಲ ನೀವು ಇಟ್ಕೊಳ್ಳಿ ಪ್ಲೀಸ್ ಹೆಂಡತಿ ಆದರೆ ಕಣ್ಣು ಮುಚ್ಕೋಬೇಕು ಇದೋದಿ ಸರ್ ಇದೆಲ್ಲ ಬೇಡ ಅನ್ಸುತ್ತೆ ಬೇಕು ಹೆಂಡತಿ ಇಲ್ಲ ಅಂತಂದ್ರೆ ನಾನೇ ಕಿತ್ಕೊಂಡು ಓದ್ಬಿಡ್ತೀನಿ ಓದಿ ಚಿತು ನನ್ನ ಕೆಲಸ ಸಿಕ್ಕಿದ್ದಿನ ಬರ್ತಿತ್ತು ಅಪ್ಪ ನೀನ್ ಬರೀ ನನಗೆ ಜೀವ ಕೊಟ್ಟಿಲ್ಲ ಜೀವನನ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ಯಾ ಬದುಕಲ್ಲಿ ಎಲ್ಲನೂ ಎದುರಿಸೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ಟಿದ್ಯಾ ಅದೇ ಧೈರ್ಯದಿಂದ ನಾನಿವತ್ತು ಕೆಲಸ ಪಡ್ಕೊಂಡೆ ಅಪ್ಪ ನಾನು ತುಂಬ ಇಷ್ಟಪಡೋ ಶಿಕ್ಷಕಿ ಕೆಲಸ ಇದನ್ನ ನೋಡೋದಕ್ಕೆ ನೀನ್ ಇರ್ಬೇಕಾಗಿತ್ತಪ್ಪ ನೀನ್ ಆಸೆ ಪಟ್ಟ ಹಾಗೇನೆ ನಾನ್ ಶಿಕ್ಷಕಿ ಆಗಿದ್ದೀನಪ್ಪ ಹಾಗೆ ನಿನ್ನ ಆದರ್ಶನ ಮರೆಯದೆ ನಿನ್ ದಾರಿಲೇ ನಡೀತೀನಪ್ಪ ನಿನ್ನ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲಿರ್ಲಿ ಹೆಂಡತಿ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ ನೀವು ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇದ್ದೀರಾ ಈಗ ಇನ್ನೊಂದು ಪೇಜ್ ನೋಡೋಣ ಬನ್ನಿ ಆಗಲ್ಲ ಪ್ಲೀಸ್ ಇದೊಂಥರ ಚೆನ್ನಾಗಿದೆ ಪ್ಲೀಸ್ ರೀ ಸರ್ ಹೀಗೆ ಹಠ ಮಾಡ್ತಿದ್ರೆ ನಾನು ಹಠ ಮಾಡ್ತಿಲ್ಲ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರೋದು ಪ್ಲೀಸ್ ತೆಗೀರಿ ಇಲ್ಲ ಸರ್ ಆಗಲ್ಲ ಪ್ಲೀಸ್ ಹೆಂಡತಿ ಪ್ಲೀಸ್ ಇದೊಂದೇ ಒಂದು ಪೇಜ್ ಒಂದು ಪೇಜ್ ಯಾಕೆ ಸರ್ ಹೀಗೆ ಹಠ ಮಾಡ್ತಿದ್ದೀರಾ ಇದೇ ಕೊನೆ ಸಲ ಇದೊಂದ್ಸಲ ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ ಇವಾಗ ತೆಗೀರಿ ನಿಜವಾಗ್ಲೂ Thank you.
ಕಣ್ಣು ಮುಚ್ಚಬೇಕು. ಇದೋದೆ ಏನು ಜೋಗಿಯವರು ತುಂಬಾ ಗಾಢವಾದ ಯೋಚನೆಯಲ್ಲಿ ಕಳೆದು ಹೋಗಿರಂಗಿದೆ, ಏನ್ ಸಮಾಚಾರ? ಏನೋ ಸಮಾಚಾರ, ಅದೇ ಅದಕ್ಕೆ ಯೋಚನೆ ಮಾಡ್ತಾ ಕುಂತಿರೋದು. ಅದೇ ಏನ್ ಸಮಾಚಾರ ಅಂತ ಕೇಳ್ತಾ ಇದ್ದೀನಿ. ನನ್ನ ಬೆನ್ನಿಂದ ಏನೋ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾರೋ ಏನೋ ಮಸಲತ್ ಮಾಡ್ತಾವ್ರೆ. ಹಾಗಂದ್ರೆ ಏನ್ ಜೋಗಿ ಅವ್ರೆ, ಮಸಲತ್ತ ಅಲ್ಲ, ಯಾರ್ ಮಾಡ್ತಾರೆ, ಯಾಕ್ ಮಾಡ್ತಾರೆ ಅಂತ ಅದನ್ನೇ ಕಂಡಿಡಿಬೇಕು ಅಂತಿರೋದ್ ಅಮ್ಮಿಯವ್ರೆ. ಅವತ್ ನೋಡಿದ್ರ ಅಪ್ಪಯ್ಯ ಏನು ಕೆಲ್ಸನೇ ಇಲ್ದೆ ಬೆಂಗಳೂರು ತನಕ ಕರ್ಕೊಂಡೋಗಿ ಕರ್ಕೊಂಬಂದ. ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ರುದ್ರಣ್ಣ ಗ್ರೀಸ್ ವಿಮೆಗೆ ದೆವ್ವ ಬಂದೈತೆ ಅಂತ ಎದ್ರಕಂಡು ಸಾಯ್ತಾ ಇದ್ದ. ನಿನ್ನೆಯಿಂದ ನಮ್ಮವ್ವನು ಅವನ ಜೊತೆಗೆ ಸೇರ್ಕೊಂಡು ನಾಟಕ ಆಡ್ತಾವಳೆ. ಇದೆಲ್ಲ ಕಾಣಿಸೋಷ್ಟು ಸುಲಭ ಅನ್ನಿಸ್ತಾ ಇಲ್ಲ ಅಮ್ಮಿಯವರೇ. ಅದಕ್ಕೆ ಆ ದೆವ್ವ ಯಾರು ಯಾರು, ಇದರಿಂದ ಯಾರು ಕೈವಾಡ ಆದ್ರೆ, ಇದನ್ನೆಲ್ಲ ಯಾರು ಮಾಡ್ತಾವ್ರೆ ಅಂತ ಕಂಡುಹಿಡಿಬೇಕು ಅಮ್ಮಿಯವರೇ. ಹೆಂಗನ ಕಂಡುಹಿಡಿಬೇಕು? ಏನ್ ಮಾತಾಡ್ತಿದ್ದೀರಾ ಜೋಗಿ ಅವ್ರೆ? ಅಲ್ಲ ಯಾರಾದ್ರೂ ಯಾಕೆ ಹೀಗೆಲ್ಲ ಮಾಡಕ್ ಬರ್ತಾರೆ? ಅವರಿಬ್ರು ಹೆದರ್ಕೊಂಡಿದಾರಷ್ಟೇ. ಎದರ್ಕಂಡಿಲ್ಲ ಅಮ್ಮಿಯವರೇ, ಯಾರೋ ಇವರಿಬ್ರನ್ನ ಎದುರಿಸ್ತಾವ್ರೆ. ಅದ್ ಯಾರು ಅಂತ ತಿಳ್ಕೋಬೇಕು. ಅದ್ ಯಾರು ಅಂತ ಗೊತ್ತಾದ್ರೆ ನಾನಂತೂ ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ. ದಿಟ್ಟವಾಗ್ಲೂ ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ. ಏನ್ ಯೋಚನೆ ಮಾಡ್ತಿದ್ರಿ? ಅದು ನಿಮ್ ಯೋಚನೆ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಜೋಗಿ ಅವ್ರೆ. ನೀವ್ ಸುಮ್ನೆ ಈ ತರ ತಲೆ ಕೆಡ್ಸ್ಕೊಂಡ್ರೆ ಏನು ಆಗಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅದ್ ಯಾರೇ ಆಗಿರ್ಲಿ. ಶಿಕ್ಷೆ ಆಗತ್ತೆ, ನೀವ್ ಆರಾಮಾಗಿರಿ. ಮಹಾದೇವ, ನಾನು ಈ ನಿರ್ಧಾರಕ್ಕೆ ಬಂದಿರುವುದು ಸುಶೀಲಾಗೆ ತಿಳಿದರೆ ಅವಳು ನನಗಿಂತ ಹೆಚ್ಚು ಸಂತೋಷ ಪಡುತ್ತಾಳೆ. ನಿಮಗೆ ನನ್ನಿಂದ ಕಷ್ಟವಾಗಿದೆ ಎನ್ನುವುದು ಅವಳ ಅಭಿಪ್ರಾಯವಾಗಿದೆ. ಈಗ ಪಾರ್ವತಿ ಮಾತೆ ತನ್ನನ್ನು ಬಿಟ್ಟು ಹೋಗುತ್ತಾಳೆಂದು ಬೇಸರವಾಗಬಹುದು, ಆದರೂ ಕೈಲಾಸಕ್ಕೆ ಮರಳುತ್ತಿದ್ದೀರಿ ಎಂದು ಸಂಭ್ರಮ ಪಡುತ್ತಾಳೆ. ಅದಕ್ಕಿಂತಲೂ ಸಂತೋಷದ ವಿಷಯ ಘಟಿಸಿದೆ ಮಹರ್ಷಿಗಳೇ. ಅದಕ್ಕಿಂತಲೂ ಸಂತೋಷದ ವಿಷಯವೇ ಅಂಥದ್ದೇನಾಗಿದೆ? ಸುಶೀಲಾ, ಏಕೆ ಹೀಗೆ ನಿಂತಿರುವ? ಏನನ್ನು ಹುಡುಕುತ್ತಿರುವೆ? ನಿನ್ನ ಕಣ್ಣುಗಳಲ್ಲೇಕೆ ನೀರು? ಪಾರ್ವತಿ, ಎಲ್ಲಿ
ಎಲ್ಲಿ ಪಾರ್ವತಿ, ಆದಿಶಕ್ತಿ, ಜಗನ್ಮಾತೆ? ಎಲ್ಲಿ? ಬಂದೆ ಮಾತೆ, ಇಲ್ಲಿದ್ದೇನೆ. ಸುಶೀಲ, ನಿನಗೇನಾಯ್ತು? ಏನೋ ವಿಚಿತ್ರ ಕಂಡಂತೆ ನಿಂತಿದ್ದೀಯಲ್ಲ. ಅಳುವಂತದ್ದೇನಾಗಿದೆ? ಕಣ್ಣೀರಿಗೆ ಅಳುವೊಂದೇ ಅರ್ಥವಲ್ಲ ಸ್ವಾಮಿ, ವಿಚಿತ್ರವಲ್ಲ, ಅದ್ಭುತ ಎಂದುಕೊಳ್ಳಿ. ಅದೇನು ಹೇಳುತ್ತಿರುವೆಯೋ ನನಗಂತೂ ಅರ್ಥವಾಗುತ್ತಿಲ್ಲ. ಅದು ಹಾಗೆ ಇರಲಿ, ನನ್ನ ಬಳಿ ಈಗ ಎರಡು ವಾರ್ತೆಗಳಿವೆ. ಒಂದು ಸಂತೋಷದ ವಾರ್ತೆ, ಇನ್ನೊಂದು ಬೇಸರದ ವಾರ್ತೆ. ಯಾವುದನ್ನು ಮೊದಲು ಹೇಳಲಿ? ಮೊದಲು ಬೇಸರದ ವಿಷಯವನ್ನೇ ಹೇಳಿ, ನಂತರ ಕೇಳುವ ಸಿಹಿ ಸುದ್ದಿ ಆ ಬೇಸರವನ್ನು ಮರೆಸುವುದೋ ಏನು? ಬೇಸರದ ವಿಷಯವೆಂದರೆ ನಿನ್ನ ಜೊತೆ ಇನ್ನು ಮುಂದೆ ಪಾರ್ವತಿ ಇರುವುದಿಲ್ಲ. ಸಂತೋಷದ ವಿಷಯವೆಂದರೆ ಮಹಾದೇವನಿಗೆ ನಾನು ಶಾಪ ಪರಿಹಾರ ತಿಳಿಸಿದ್ದೆ. ಇವರಿಬ್ಬರು ಕೈಲಾಸಕ್ಕೆ ಮರಳಲಿದ್ದಾರೆ. ಸತ್ಯವೇ ಮಹಾದೇವ, ಶಾಪ ಕಳೆಯಿತೆ? ಸಮಸ್ಯೆ ಕಳೆಯಿತು ದೇವಿ. ಭಾರದ್ವಾಜ ಮಹರ್ಷಿಗಳು ನಮ್ಮ ಮೇಲೆ ಕೃಪೆ ತೋರಿದ್ದಾರೆ. ನಾವಿನ್ನು ಕೈಲಾಸಕ್ಕೆ ಮರಳಬೇಕು, ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದು ಆದೇಶ ನೀಡಿದ್ದಾರೆ. ಇದು ನನಗೆ ಬಹಳ ಸಂತೋಷದ ಸಮಯ. ಧನ್ಯವಾದ ಮಹರ್ಷಿಗಳೇ. ನೋಡಿ ಮಾತೆ, ನಿಮ್ಮಿಂದಲೇ ಇದೆಲ್ಲ ನಡೆಯಿತು ಎನ್ನುವ ಅಪರಾಧಿ ಪ್ರಜ್ಞೆ ನಿಮಗೆ ಬೇಡ. ಎಲ್ಲವೂ ಸುಖಾಂತ್ಯವಾಗಿದೆ. ಮಹರ್ಷಿಗಳು ನಮ್ಮನ್ನು ಕ್ಷಮಿಸಿದ್ದಾರಂತೆ. ಸಂತೋಷ ಪಾರ್ವತಿ, ನನ್ನನ್ನು ಮಾತೆ ಎಂದು ಬಾಯಿ ತುಂಬ ಕರೆಯುತ್ತಿದ್ದ ನಿನ್ನ ಧ್ವನಿ ಇನ್ನು ಮುಂದೆ ಆಶ್ರಮದಲ್ಲಿ ಕೇಳುವುದಿಲ್ಲ. ಬೇಸರವೇ ಆದರೂ ಇದಕ್ಕಿಂತಲೂ ಉನ್ನತವಾದ ಕಾರ್ಯಗಳು ನಿಮ್ಮ ದಾರಿ ಕಾಯುತ್ತಿರುವುದೂ ಗೊತ್ತಿದೆ. ನೀವು ಹೊರಡಲೇಬೇಕು. ನಗು ನಗುತ್ತಾ ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಹೋಗಿ ಬನ್ನಿ. ಶಂಕರ ಶಿವ ಭೋಲೆ, ಉಮಾಪತಿ ಮಹಾದೇವ. ಶಂಕರ ಶಿವ ಭೋಲೆ, ಉಮಾಪತಿ ಮಹಾದೇವ. ಅವ್ರು ಡ್ರೈವರ್ ಅತ್ತೆ, ಮಾವೇ ಅಂದಿದ್ದಾರೆ ನೋಡಿ. ಹೌದಾ? ನೋಡ್ದಾಗ್ಲೇ ಅನ್ಕೊಂಡೆ. ಅತ್ತೆ ಇವ್ರೆ. ಬೇಗನೆ ಬನ್ನಿ. ಬಿಲ್ ಪೇ ಆಗಿದೆ. ಅಯ್ಯೋ, ಬಿಲ್ಗೂ ಟಿಪ್ಸ್ಗೂ ವ್ಯತ್ಯಾಸ ಗೊತ್ತಿಲ್ವನೇ ನಿನಗೆ? ಟೇಕ್ ಇಟ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸರ್. ಯಾರಪ್ಪನ ದುಡ್ಡು ಅಂತ ಕೊಡ್ತಾ ಇದ್ದಾನೆ ದುಡ್ಡನ್ನ? ನಾನು ಕೊಟ್ಟ ದುಡ್ಡನ್ನೆಲ್ಲ ಹೇಗ್ ಕಳಿತಿದನೋ ಏನೋ. ಏ ಯು, ಹೌ ಆರ್ ಯು ಮೈ ಏಂಜಲ್? ಏಂಜಲ್? ಏ ಏಂಜಲ್ ಅಲ್ಲಮ್ಮ, ಏಂಜಲ್ ಏಂಜಲ್. ಓ ಕಮ್ ಆನ್ ರೋಕಿಣಿ. ಅಯ್ಯಯ್ಯೋ ಮಾವ, ಇದು ಹಳ್ಳಿ, ಜನರು ಬೇಜಾರು ಮಾಡ್ಕೋತಾರೆ. ಓ, ಕಲ್ಚರಲ್ ಕಂಡೀಷನಲ್ ಟಿಪಿಕಲ್ ಟ್ರೆಡಿಷನಲ್ ಹಳ್ಳಿ ಇನ್ನು ಹಾಗೆ ಇದೆಯಾ? ಇಂಡಿಯಾ ಚೇಂಜ್ ಆಗಲೇ ಇಲ್ವಾ? ಹಲೋ ಸ್ವಾಮಿಗಳೇ, ಇಂಡಿಯಾ ಚೇಂಜ್ ಆಗಿಲ್ಲ. ಇಂಡಿಯಾನ ಚೇಂಜ್ ಮಾಡಬೇಕು ಅಂತ ಬಂದವರೆಲ್ಲ ಚೇಂಜ್ ಆಗೋಗ್ಬಿಟ್ರು.
ದಿಸ್ ದಿನಕ್ಕ ದಿನ ದಿನೇಶ್ ಲೈಕ್ಸ್ ಇಟ್ ಲೈಕ್ಸ್ ಇಟ್ ಲೈಕ್ಸ್ ಇಟ್ ಏನ್ ಸರ್ ಅದು ಮೈ ನೇಮ್ ಅಲ್ಲ ನಿಮ್ ಹೆಸರು ದಿನೇಶ್ ಅಂತ ಏನೋ ಹೇಳ್ತಿದ್ರು ಅದು 30 ಇಯರ್ಸ್ ಬ್ಯಾಕ್ ಈಗ ನಾನು ದಿನಕ ದಿನ ದಿನೇಶ್ ಅಲ್ವಾ ರೋಹಿಣಿ ಅಲ್ಲಿ ಹೋಗಿ ಹೆಸರು ಬದಲಾಯಿಸ್ಕೊಡ್ರಮ್ಮವ ಆಫ್ ಕೋರ್ಸ್ ಅಲ್ಲೆಲ್ಲ ನಾನು ಸಾಕ್ತಾ ಇರೋ ಮೇಕೆಗಳಿಗೆ ವೆಟ್ರಿಕುಳಿ ವೆಂಕಟೇಶ ಮಧ್ಯಹುಳಿ ಮಹೇಶ ಕಲ್ಲಂಗಡಿ ಕಲ್ಲೇಶ ಮೀನಂಗಡಿ ಮಲ್ಲೇಶ ಅಂತ ಹೆಸರಿಟ್ಟಿರುವಾಗ ನಾನೇ ಯಾಕೆ ಬರೀ ದಿನೇಶ ಅಂತ ಇಟ್ಕೊಳ್ಳಿ ಸೊ ಐ ಹ್ಯಾವ್ ಚೇಂಜ್ ಮೈ ನೇಮ್ ಟು ದಿನಕ ದಿನ ದಿನೇಶ ಸಾರಿ ಬೂಮ್ ನಿಮ್ ತಂದೆ ಪ್ರಾಣ ಹೊರಟೋಗಿದೆ ನಂದಿನಿ ಭಾಗ್ಯಮ್ಮ ಅವ್ರನ್ನ ಅರೆಸ್ಟ್ ಮಾಡಿ ನಾ ಒಳಗಡೆ ಬಂದಾಗ ನಿಮ್ಮ ಅಮ್ಮನ ಬಿಟ್ಟು ಇನ್ ಯಾರು ಇರ್ಲಿಲ್ಲ ಮನೇಲಿ ನಿಮ್ ತಾಯಿ ಒಬ್ಬರೇ ಇದ್ದಿದ್ದು ಕೊಲೆಗೆ ಬಳಸಿದಂತ ಚಾಕು ನಿಮ್ ತಾಯಿ ಕೈಯಲ್ಲೇ ಇತ್ತು ಈ ಎಲ್ಲಾ ಸಾಕ್ಷಿಗಳು ನಿಮ್ಮ ಅಮ್ಮ ಕೊಲೆ ಮಾಡಿರ್ಬೋದು ಅಂತಾನೆ ಹೇಳ್ತೀರ ನಮ್ ಪ್ರೊಸೀಜರ್ ಪ್ರಕಾರ ನಿಮ್ ತಾಯಿನ ಅರೆಸ್ಟ್ ಮಾಡ್ಲೇಬೇಕು ಸದಾನಂದ್ ಕ್ರೈಮ್ ಸೀನ್ ಸೀಸ್ ಮಾಡಿ ಹಾಗೆ ಆಂಬ್ಯುಲೆನ್ಸ್ ಬರಕ್ ಹೇಳಿದ್ನಲ್ಲ ಬಂದ್ಯಾರ ಪೋಸ್ಟ್ ಮಾರ್ಟಮ್ಗೆ ಬಾಡಿ ತಗೊಂಡು ಹೋಗೋದಕ್ಕೆ ಹೇಳಿ ಬೆಟ್ಟದಂತ ಮನಸ್ಸು ಕರಗಿತು ಬೆಂಕಿಯಂತ ಕಣ್ಣು ನೆನೆಯಿತು ಕಲ್ಲಿನಂತ ದೇಹ ಕುಗ್ಗಿತ ಕಲ್ಪವೃಕ್ಷ ಒಣಗಿ ಹೋಯಿತು ಕಂದನೇ ಬಾ ಎಂದು ಕರೆಯೋರು ಇಲ್ಲ ಕಂದನೇ ಬಾ ಎಂದು
ಕರೆಯೋರು ಇಲ್ಲ ದುಃಖಿಸಿ ನೀ ಅಳಲು ಮಡಿಲೊಂದು ಇಲ್ಲ ಹೊರಗು ನಾವು ಬಂದ ದಾರಿ ಸರಿಯಾಗಿ ಇತ್ತು. ಇಲ್ಲಿ ನಮ್ಮ ಮುಂದೆಯೂ ಸರಿಯಾಗಿ ಇರುವಂತೆ ನೀನೇ ಅನುಗ್ರಹಿಸಬೇಕು ತಾಯಿ. ಈ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಜಮದಗ್ನಿ. ಈ ವಿಗ್ರಹದ ಹಿಂದೆಯೇ ತಾಳೆಗರಿಗಳು ಇವೆ. ಅವುಗಳು ಸಿಕ್ಕಿಬಿಟ್ಟರೆ ಇಡೀ ಕಾಡಿನ ನೀಲನಕ್ಷೆ ಸಿಕ್ಕಂತಾಗುತ್ತದೆ. ಏನಿದು ರೇಣಿಕೆ, ನೀನು ಹೇಳಿದಂತೆ ಇಲ್ಲಿ ಯಾವ ತಾಳೆಗರಿಯೂ ಕಾಣಿಸುತ್ತಿದೆ. ಅವರು ಹೇಳಿದ ಜಾಗ ಇದೆಯೇ? ನನಗೆ ಸರಿಯಾಗಿ ನೆನಪಿದೆ ಜಮದಗ್ನಿ, ಅವರು ಹೇಳಿದ ಮಾರ್ಗವಾಗಿಯೇ ನಾವು ಬಂದಿದ್ದೇವೆ. ಆದರೆ ಇಲ್ಲಿ ಯಾವ ತಾಳೆಗರಿಯೂ ಕಾಣಿಸುತ್ತಿಲ್ಲವಲ್ಲ ರೇಣಿಕೆ. ಹುಡುಕೋಣ ಜಮದಗ್ನಿ, ನಮಗಿರುವುದು ಇದೊಂದೇ ಮಾರ್ಗ. ನಮ್ಮ ಕಣ್ಣೆದುರಿಗೆ ಇದ್ದರೂ ನಮಗೆ ಕಾಣಿಸುತ್ತಿಲ್ಲ ಅಷ್ಟೇ. ಹಾ, ದೇವಿಯ ಪಾದದ ಬಳಿ ಒಂದು ಹಸ್ತದ ಗುರುತಿದೆ ಎಂದು ಹೇಳಿದಂತಿತ್ತು. ಜಮದಗ್ನಿ, ಮುಂದೇನು ಮಾಡುವುದು ರೇಣಿಕೆ? ಈ ಹಸ್ತದ ಗುರುತಿಗೂ ನಮಗೆ ಬೇಕಾದ ನಕ್ಷೆಗೂ ಏನು ಸಂಬಂಧ? ಸಂಬಂಧ ಇರಲೇಬೇಕು ಜಮದಗ್ನಿ. ನಾಳೆ ಮಠಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಾಗಬೇಕಾಗಿದೆ. ನಮ್ಮ ಗ್ರಂಥಾಲಯಕ್ಕೆ ಕೆಲವು ಗ್ರಂಥಗಳು ಬರುತ್ತೆ, ಅದನ್ನೆಲ್ಲ ಸೇರಿ ಜೋಡಿಸಿ. ಹಾಗೆ ಕರಿ ಹಲ್ಗೆ ಬಳಪ ಎಲ್ಲ ತರೋದಕ್ಕೆ ಹೇಳಿದ್ದೆ. ಏನಾಯ್ತು? ಅದು ಕೂಡ ನಾಳೆನೆ ಬರುತ್ತೆ ಬುದ್ಧಿ. ಚನ್ವೀರ ಅದರ ಜವಾಬ್ದಾರಿನ ವಹಿಸ್ಕೊಂಡಿದ್ದಾನೆ. ಆಗ್ಲಿ, ನಾಳೆ ಹೆಚ್ಚಿಗೆನೆ ಕೆಲಸ ಇರುತ್ತೆ. ಸರಿ ಬುದ್ಧಿ, ಹಾಗೆ ಆಗ್ಲಿ. ಶರಣು ಬುದ್ಧಿಗಳು ಶಿವ, ಒಳ್ಳೇದಾಗ ಹೇಳಪ್ಪ. ನಮ್ ಸದಾಶಿವ ಕೆಲಸದಲ್ಲಿ ಬಹಳ ಚುರುಕು ಬುದ್ಧಿ. ಒಳಗೆ ಹೊರಗೆ
ಎಲ್ಲದನ್ನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಬುದ್ಧಿ. ಏನಪ್ಪ ಸದಾಶಿವ, ಏನ್ ಸಮಾಚಾರ? ಬುದ್ಧಿಗಳ ಹತ್ರ ಏನೋ ಹೇಳೋದಿತ್ತು, ಅದಕ್ಕೆ ಬಂದೆ. ಹೇಳಪ್ಪ, ಮಠದಲ್ಲಿ ವಿದ್ಯಾಭ್ಯಾಸ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಾಗ್ತಿದೆ ಬುದ್ಧಿ. ಅದು ಒಂದಷ್ಟು ವಿದ್ಯಾಭ್ಯಾಸ ಕಲಿತ ಇಲ್ಲಿ, ಮುಂದೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಅದಕ್ಕೆ ಊರಿಗೆ ಹೊರಡ್ಲಾ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ಯಾಕೆ ಅಂತ ಯೋಚನೆ? ವಿದ್ಯಾಭ್ಯಾಸ ಅನ್ನೋದು ಕಲಿತಷ್ಟು ಇರುವಂಥದ್ದು. ಒಂದು ಹಂತ ಮುಗಿದ್ರೆ ಮತ್ತೊಂದು ಹಂತಕ್ಕೆ ತಯಾರಾಗಬೇಕು. ಇನ್ನೂ ಸ್ವಲ್ಪ ದಿನ ಇದ್ದು ಜಾಸ್ತಿ ಕಲ್ತ್ಕೊಂಡ್ರೆ ನಿಮ್ಮೂರಿನ ಜನಗಳಿಗೆ ನೀನೇ ವಿದ್ಯಾಭ್ಯಾಸ ಹೇಳ್ಕೊಡ್ಬೋದು. ಅದು ನಿಜ. ಆದರೆ ನಾನಿಲ್ಲಿ ಮಠದಲ್ಲಿ ಸುಮ್ಮನೆ ಉಂಡ್ಕೊಂಡು ತಿಂದ್ಕೊಂಡಿದ್ದೀನಿ, ನನಗೊಂಥರ ಮುಜುಗರ ಅನಿಸುತ್ತೆ. ಅದಕ್ಕೆ ಹೊರಡೋಣ ಅಂದ್ಕೊಂಡೆ. ಇದು ಮಠ, ಇಲ್ಲಿ ಯಾರು ಎಷ್ಟೇ ದಿನ ಇದ್ದರೂ ಯಾರಿಗೂ ಬೇಸರ ಆಗೋದಿಲ್ಲ. ಇಲ್ಲಿಗೆ ಬಹಳಷ್ಟು ಜನ ಬರ್ತಾರೆ ಹೋಗ್ತಾರೆ. ನಾವು ಕೊಡೋದು ಪರಮೇಶ್ವರನ ಪ್ರಸಾದ ಅಷ್ಟೇ. ಹಾಗಾಗಿ ಇಲ್ಲಿರೋದಕ್ಕೆ ಯಾವುದೇ ಥರದ ಮುಜುಗರ ಬೇಡ. ಆದರೂ ಯಾಕೋ ಊರಿಗೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ಬುದ್ಧಿ. ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಂತಂದರೆ ನಿನ್ನಿಷ್ಟ. ಯೋಚನೆ ಮಾಡಿ ನಿರ್ಧಾರ ಮಾಡಪ್ಪ, ನೀವೆಲ್ಲ ಇನ್ನೂ ಹುಡುಗರು. ಆಗಲಿ ಚಮರ ಸ್ವಾಮಿಗಳೇ. ಬುದ್ಧಿಗಳೇ, ನಾನು ಇನ್ನು ಬರ್ತೀನಿ. ಗಿಡದಿಂದ ಜಾರಿ ಹೋದವು ಮತ್ತೆ ಅದನ್ನೇ ಗಿಡಕ್ಕೆ ಹೋಗಿ ಸೇರ್ಲಿಕ್ಕೆ ಆಗ್ತದ? ಈಗ ಹೂ ಗಿಡದಿಂದ ಜಾರಿ ಹೋಗಿ ಆಗಿದೆ, ಮತ್ತೆ ಅದೇ ಗಿಡಕ್ಕೆ ಸೇರಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಈ ಕರ್ಮದ ವೇದ ಈ ಮನೇಲಿ ಇರುವವರೆಗೂ ಈ ಮನೆಗೊಂದು ಗಂಡು ನಾಯಿ ಸ ಬರುದಿಲ್ಲ. ಆಗ ನನ್ನ ಐಚ್ಛದ ಗತಿ ಅಂತ ಆ ರೌಡಿ ಜೊತೆ ಇದ್ದವಳಿಗೆ ಇಲ್ಲಿ ಅಂತ ಕೆಲ್ಸ ಅಂತ ರೌಡಿ ಜೊತೆ ವಾಪಸ್ ಕಳಿಸ್ತಾವಳನ್ನ. ಈ ಮನೆ ಇನ್ನೂ ಎಂತೆಂತ ಕರ್ಮ ನೋಡ್ಬೇಕೋ ಏನೋ. ಅಮ್ಮ, ನಾನು ಹೊರಿಸ್ಕೊಳ್ತೀನಿ. ಬಟ್ಟೆನ ನೀಟಾಗಿ ವಾಷಿಂಗ್ ಮಾಡಿ ಐರನ್ ಮಾಡಿ ತಂದ್ಕೊಡ್ಬೇಕು. ಎಲ್ಲಿಗೆ ಹೋಗಿದ್ದೆ ನೀನು? ನಿನಗೆ ಹೇಳ ಕೇಳೋರು ಯಾರು ಇಲ್ವೇನು? ಇಂದ ಬಂದಿದ್ದಕ್ಕೆ ಬೇಜಾರಾಯ್ತು, ವಾಪಸ್ ಹೋಗ್ಲ ನೋಡ ವಿಕ್ರಮ್. ಪಪ್ಪ ಇಲ್ಲಿ ಕೇಳ, ಶೆಟ್ಟರು ತುಂಬಾ ಸಿಟ್ಟಾಗಿದ್ದಾರೆ, ಬಾಯಿ ತಪ್ಪಿ ಅವ್ರು ಏನಾರು ಒಂದು ಮಾತಂದ್ರು ಸುಮ್ಮನಿರು ಆಯ್ತಾ? ನಾನು ಬೇಕು ಅಂತ ಮಾಡಿದಲ್ಲ ಪಪ್ಪ, ಇನ್ನರ್ದಿದ್ದು ಆಕಸ್ಮಿಕ. ಅದು ನಮಗೂ ಗೊತ್ತುಂಟು, ತಪ್ಪು ನಮ್ದಲ್ಲವ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ತಾತ, ಈ ಊರಲ್ಲಿ 6 ವರ್ಷದಿಂದ ಫೇಮಸ್ ಇದ್ದಿದ್ದು ಮೀನು ಬಂದರು ಕಲೆ ಸಂಸ್ಕೃತಿ ಅಷ್ಟೇ.
ಆರು ವರ್ಷದಿಂದ ಅವ್ರ ಹೆಸರು ಓಡಾಡ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಾನಾಯ್ತಾ? ನೆನ್ಪಿಟ್ಕೊಳ್ಳಿ, ನಿಗೆದ್ರೆ ಸನ್ಮಾನ ಮಾಡೋರು ಯಾರು ಇಲ್ಲ, ಒಂದು ತಪ್ಪು ಮಾಡಿದ್ರೆ ಸಾಕು ಅವಮಾನ ಮಾಡಕ್ಕೆ ಎಲ್ಲರೂ ಬರ್ತೀರಾ, ಇನ್ನೊಂದು ಕೈಲಿ ಆಗೋದಿಲ್ಲ. ಹಾಗಲ್ಲ ವಿಕ್ರಮ್, ನೋಡು ಚಪ್ಪಲಿ ಅಂಗಡಿಯಲ್ಲಿ ಯಾವ ಒಂದೇ ಸೈಜಿನ ಚಪ್ಪಲಿಗಳನ್ನು ಇಟ್ಟಿರೋದಿಲ್ಲ, ಹಾಗೆ ಗ್ಯಾಂಗ್ಸ್ಟರ್ ಆದವನು ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡಿರೋದಿಲ್ಲ, ಕೆಲಸಕ್ಕೆ ಅವನ ಕಡೆ ತುಂಬಾ ಜನ ಇರ್ತಾರೆ. ತುಂಬಾ ಜನ ಇದ್ರು ಅದರಲ್ಲಿ ವಿಕ್ರಮ್ ಅನ್ನೋ ಹೆಸರಿಲ್ಲ. ನೀವು ಹೇಳ್ದಾಗೆ ಚಪ್ಪಲಿ ಅಂಗಡಿಯ ಮೇಲೆ ಚಪ್ಪಲಿ ಅಂಗಡಿ ಅಂತ ಬೋರ್ಡ್ ಇಲ್ಲ ಅಂದ್ರೆ ಅಲ್ಲಿ ವ್ಯಾಪಾರಕ್ಕೆ ಯಾರು ಬರೋದಿಲ್ಲ. ಆ ಬೋರ್ಡ್ ಉಂಟಲ್ಲ ಅದು ಈ ವಿಕ್ರಮ್. ಆ ಬೋರ್ಡ್ ಇಲ್ಲ ಅಂದ್ರೆ ಚಪ್ಪಲಿನ ಕೊರಳೆ ಮೇಲೆ ಹಾಲ ತರ ಹಾಕೊಂಡು ಬೀದಿ ಬೀದಿಯಲ್ಲಿ ವ್ಯಾಪಾರ ಮಾಡ್ಬೇಕಾಗ್ತದೆ. ಶೆಟ್ರ ಕರೀತಾರೆ. ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ ನೆನಪೆ ನಿತ್ಯ ಮಲ್ಲಿಗೆ. ಏನ್ ಶ್ರಾವಣಿ ಅವ್ರೆ, ಫುಲ್ ಸಾಂಗ್ ಮೂಡಲ್ಲಿದ್ದೀರಾ? ಊಟಿಗೆ ಹೋಗಿ ಸಾಂಗ್ ಏನಾದ್ರೂ ಕಲ್ತ್ಕೊಂಬಂದ್ರ? ಹಾಗೇನೂ ಇಲ್ಲ ಮನ್ವಿ. ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಗ್ತಾ ಇದೆ? ಕಣ್ಗಳಲ್ಲಿ ಮಿಂಚು ಓಡಾಡ್ತಿದೆ, ತುಟಿಗಳು ಲವ್ ಸಾಂಗ್ ಹಾಡ್ತಾ ಇದೆ. ಒಂದ್ ಹೊಸ ಕಳೆ ಮೈ ತುಂಬಿಕೊಂಡಿದೆ. ಅಂದ್ರೆ ಏನೇನು ರೇಗಿಸ್ತಾ ಇದೆಯಾ? ಅಯ್ಯೋ ಅಯ್ಯೋ, ಆಯ್ತು ಆಯ್ತು ಆಯ್ತು, ಸಾರಿ, ರೇಗಿಸಲ್ಲ ರೇಗಿಸಲ್ಲ. ಹಾಗ ಬಾ ದಾರಿಗೆ. ಮಾಮ್ ತನ್ವಿ ಇರು, ನಾನು ಇನ್ನು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಮಾಮ್ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಅಯ್ಯೋ ನೀನ್ ಈಗ್ಲೇ ಹಿಂಗಂದ್ರೆ ಇನ್ ಮುಂದೆ ಅದೆಂಗೋ. ಏನ್ ಮುಂದೆ ಏನಾಗ್ಬಿಡುತ್ತೆ? ಇನ್ ಸ್ವಲ್ಪ ದಿನದಲ್ಲಿ ನೀವ್ ಅಜ್ಜಿ ಆಗ್ತಾ ಇದ್ದೀರಾ. ಏಯ್ ಅಜ್ಜಿ ಗಿಜ್ಜಿ ಅಂದ್ರೆ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನಾನ್ ನೋಡಕ್ ಆತರ ಕಾಣಿಸ್ತಿದ್ದೀನೇ, ಈಗ್ಲೂ ನಾನು ನೀನು ಆಚೆ ಹೋದ್ರೆ ಅಕ್ಕ ತಂಗಿ ಅಂತ ಅನ್ಕೊಳ್ತಾರೆ. ಹೊರ್ಗಡೆ ಅವ್ರ ವಿಚಾರ ಬಿಡಿ ಮಾಮ್, ಈ ಮನೇಲಿ ನೀವ್ ನನಗ್ ಅಕ್ಕ ಆದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೀವ್ ಅಜ್ಜಿ ಆಗದಂತೂ ಗ್ಯಾರಂಟಿ. ತನ್ವಿ ಹ್ಞೂ, ಮತ್ತೆ ಅಭಿ ಮತ್ತೆ ಶ್ರಾವಣಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅಪ್ಪ ಅಮ್ಮ ಆದ್ರೆ ನೀವ್ ಅಜ್ಜಿನೇ ತಾನೇ ಆಗೋದು. ಅವರಿಬ್ರಿಗೂ ಮಗು ಆದ್ರೆ ನಿಮ್ಮನ್ನ ಏನಂತ ಕರಿಬೇಕು? ಆ ಮಗುನು ನಿಮ್ಮನ್ನ ಅಕ್ಕ ಅಂತಾನೆ ಕರಿಬೇಕಾ, ಅಜ್ಜಿ ಅಂತ ತಾನೇ ಕರೆಯೋದು? ತನ್ವಿ ಸ್ಟಾಪ್ ಇಟ್, ಪದೇ ಪದೇ ಅಜ್ಜಿ ಅಜ್ಜಿ ಅಂತಂದ್ರೆ ನಂಗೆ ಇರಿಟೇಟ್ ಆಗುತ್ತೆ. ನಾನು ಎಷ್ಟ್ ಸ್ಟ್ರೆಂಗ್ ಆಗಿದ್ದೀನಿ ಅಂತ ಗೊತ್ತಾ ನಿನ್ಗೆ? ಹಾ, ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕನ್ನಡಿನೇ ನಾಚ್ಕೊಡುತ್ತೆ.
ನಿನಗೆಲ್ಲ ಅರ್ಥ ಆಗುತ್ತೆ. ಬ್ಯೂಟಿ ಸೆನ್ಸೇ ಇಲ್ಲ ನಿನಗೆ. Ha ha ha.